बसवलिंगाय नमः। बसवं प्रणवाकारं बसवं शरणागतरक्षकवरलोलं बसवं जन्मकुठारं बसवं नमामि श्रीगुरु बसवेशं। शरणं शरणं। ವಾಯುಗುಣವ ಸರ್ಪಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಮಾನವನಾಗಿ ಹುಟ್ಟಿದ ಬಳಿಕ ಶಿವಜ್ಞಾನವ ಅರಿಯದಿದ್ದೊಡೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಇಲ್ಲಿ ಈ ವಚನ ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ವಾಯುಗುಣವ ಸರ್ಪವಲ್ಲದು. ವಾಯು ಅಂತಂದರೆ ಗಾಳಿ, ಸರ್ಪ. ಆ ವಾಯುವನ್ನೇ ಆಹಾರವನ್ನಾಗಿ ಸೇವನೆ ಮಾಡಿ ಅದೆಷ್ಟೋ ದಿನಗಳ ಕಾಲ ಅದು ಜೀವನವನ್ನು ಮಾಡ್ತದೆ. ಹಾವಿನ ಮುಖ್ಯ ಆಹಾರ ಯಾವುದು? ಹಾವಿನ ಮುಖ್ಯ ಆಹಾರ ಮಾದೇಶು, ಹಾವಿನ ಮುಖ್ಯ ಆಹಾರ ಯಾವುದು? ಕಪ್ಪೆ. ಹೌದಿಲ್ಲ? ಹಾ, ಆ ಕಪ್ಪೆ ಯಾವಾಗಲೂ ಸಿಗುತ್ತಾ ಹಾವಿಗೆ? ಯಾವಾಗಲೂ ಸಿಗಲ್ಲ. ಅದಕ್ಕೆ ಅದು ಸಿಕ್ಕಾಗ ಮಾತ್ರ ತಿನ್ನುತ್ತೆ, ಸಿಗದೇ ಇದ್ದಾಗ ಗಾಳಿಯನ್ನೇ ಸೇವನೆ ಮಾಡ್ತದೆ ಅದು. ಯಾವುದು? ಸರ್ಪ. ಹೌದಾ? ಅದಕ್ಕೆ ಇಲ್ಲಿ ಹೇಳ್ತಾರೆ ವಾಯುಗುಣವ ಸರ್ಪಬಲ್ಲದು ಅಂತ ಹೇಳ್ತಾರೆ. ಹಾಗೆ ಸರ್ಪಕ್ಕೆ ವಿಷ ಎಲ್ಲಿದೆ? ಸರ್ಪಕ್ಕೆ ವಿಷ ಹಲ್ಲಲ್ಲಿದೆ. ಆದರೆ ಮನುಷ್ಯನಿಗೆ ಎಲ್ಲಿದೆ? ಮೈಯೆಲ್ಲ ವಿಷ ಇದೆ. ಸರ್ಪಕ್ಕೆ ಹಲ್ಲಲ್ಲಿ ಮಾತ್ರ ವಿಷ ಇದ್ದರೆ ಮನುಷ್ಯನಿಗೆ ಮೈಯೆಲ್ಲ ವಿಷ ಇದೆ. ಅದಕ್ಕಾಗಿ ಈ ಮನುಷ್ಯನಿಗಿಂತ ಪ್ರಾಣಿಗಳು ವಿಶ್ವಾಸನೇ ಸಹವಾಸನೇ ಹೆಚ್ಚು ಒಳ್ಳೆಯದು ಅಂತ ಹೇಳ್ತಾರೆ. ಈ ಪ್ರಾಣಿಗಳು, ನಮ್ಮ ಪಕ್ಕದ ಮನೆಯಲ್ಲಿ ಬೆಕ್ಕಿದೆ, ಅದು ಬಂದುಬಿಟ್ಟು ಹೌವ ಹಾಲು ಬೇಕು ಅಂತ ಕೇಳುತ್ತೆ. ಹೌದಾ? ನನಗೆ ಅನ್ನ ಬೇಕು ಅಂತ ಕೇಳ್ತದೆ. ಹೌದಾ? ಹಾಗಾಗಿಬಿಟ್ಟು ಪ್ರಾಣಿಗಳು ಒಳ್ಳೆಯ ಗುಣಗಳು ಇರ್ತಕ್ಕಂತಹ ಪ್ರಾಣಿಗಳು, ಹಾವು ತಾನಾಗೆ ಕಚ್ಚೋದಿಲ್ಲ, ಅದಕ್ಕೆ ತೊಂದರೆ ಕೊಟ್ಟರು ಮಾತ್ರ ಕಚ್ಚುತ್ತೆ. ಹೌದಿಲ್ಲೋ? ಅದು ಕಚ್ಚಿದಾಗ ಆ ಹಲ್ಲಲ್ಲಿ ಇರ್ತಕ್ಕಂತಹ ವಿಷ ಮನುಷ್ಯನಿಗೆ ಏರ್ಬಿಟ್ಟು ಅವನು ಸತ್ತಾದರೂ ಹೋಗ್ಬೋದು, ಟ್ರೀಟ್ಮೆಂಟ್ ತೊಗೊಂಡು ಬದುಕಿಯಾದರೂ ಬದುಕ್ಬೋದು. ಹೌದಿಲ್ಲೋ? ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ವಾಯುಗುಣವ ಸರ್ಪಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು ಅಂತ ಹೇಳ್ತಾರೆ. ನಾವೇನಾದರೂ ಡಬ್ಬಿಯಲ್ಲಿ ಬರೆದಿಟ್ಟಿದ್ದೀವ, ಇದು ಸಕ್ಕರೆ ಡಬ್ಬಿ, ಇದು ಸಕ್ಕರೆ ಬೆಲ್ಲದ ಡಬ್ಬಿ, ಇದು ಉಂಡೆ ಡಬ್ಬಿ, ಏನಂತಾರದು, ನಿಮ್ಮನೆ ಏನು ಉಂಡೆ ಮಾಡ್ತಾರೆ? ರವೆ ಉಂಡೆ. ಹೌದಿಲ್ಲ? ರವೆ ಉಂಡೆ ಮಾಡ್ತಾರಲ್ಲ. ನಿಮ್ಮಮ್ಮ ಏನಾದರೂ ಬರೆದಿಡ್ತಾ ಇದ್ರೇನು? ಇಲ್ಲ. ರವೆ ಉಂಡೆ ಇದು. ಹೌದಾ? ಇದು ಅಕ್ಕಿ, ಎಂಥದ್ದು ಅಕ್ಕಿ ಸ್ವೀಟು, ಅಕ್ಕಿಯಲ್ಲಿ ಏನೇನು ಹಾಕಿ ಮಾಡ್ತಾರಲ್ಲ ಗೌರಿ ಹಬ್ಬದಲ್ಲಿ, ಅದೇ ಅವಾಗೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಸ್ವೀಟು ಅಂತ ಬರೆದಿಡೋದಿಲ್ಲ, ಬೋರ್ಡ್ ಹಾಕಿರೋದಿಲ್ಲ. ಆದರೆ ಇರುವೆ, ಆ ಗ್ರಹಿಸುವಂತಹ ಶಕ್ತಿ ಇದೆಯಲ್ಲ ಆ ಇರುವೆಗೆ, ಅದು ಅದ್ಭುತವಾಗಿರ್ತಕ್ಕಂತಹದ್ದು. ಆ ಡಬ್ಬಿ ಹತ್ರ ಹೋಗಿಬಿಟ್ಟು, ಆ ಡಬ್ಬಿ ಒಳಗೆ ಹೋಗಿಬಿಟ್ಟು ಓಪನ್ ಇದ್ದರೆ ಆ ಸಕ್ಕರೆಯನ್ನು, ಅದು ಉಂಡೆಯನ್ನು ತಿಂತಾ ಇರುತ್ತೆ ಇರುವೆ. ಅದಕ್ಕಾಗಿ ಇಲ್ಲಿ ಮಧುರ ಗುಣವ ಇರುವೆ ಬಲ್ಲದು ಅಂತ ಹೇಳ್ತಾರೆ. ಈಗ ಹಲಸಿನ ಮರ ಇರ್ತದೆ, ಹಲಸಿನ ಮರ ಹಣ್ಣಾಗಿದೆಯೋ ಇಲ್ಲೋ, ಆ ಹಲಸಿನ ಮರದಲ್ಲಿ ಆ ಹಲಸಿನ ಹಣ್ಣು, ಅದು ಕಾಯಿ ಹಣ್ಣಾಗಿದೆಯೋ ಇಲ್ಲೋ ಅಂತ ಅದು ಹೇಗೆ ತಿಳ್ಕೊಳ್ಳುತ್ತೆ ಅಂತಂದರೆ, ಆ ಬುಡವನ್ನು ಮೂಸ್ ನೋಡ್ತದಂತೆ ಇರುವೆ. ಆ ಬುಡದಲ್ಲಿ ಹೋಗ್ಬಿಟ್ಟು ಅನಾವಶ್ಯಕವಾಗಿ ಯಾಕೆ ನಾನು ಮರವನ್ನು ಏರಬೇಕು ಅಂತ, ಯಾಕೆ ಎನರ್ಜಿ ಯಾಕೆ ವೇಸ್ಟ್ ಮಾಡ್ಕೋ ವೇಸ್ಟ್ ಮಾಡ್ಕೊಳ್ಬೇಕು, ಯಾಕೆ ಮರ ಏರಬೇಕು? ಫಸ್ಟು ಏನಪ್ಪ ಅಂತಂದರೆ ಬುಡದಲ್ಲಿ ನೋಡಿಬಿಟ್ಟು ಹಣ್ಣಾಗಿದೆಯಾ, ಯಾವ ಈ ಮರದಲ್ಲಿ ಹಲಸಿನ ಹಣ್ಣು ಹಣ್ಣಾಗಿದೆಯಾ ಅಂತ ತಿಳ್ಕೊಂಡು ಹಣ್ಣಾಗಿದ್ದರೆ ಮೇಲೆ ಹೋಗುತ್ತೆ, ಹಣ್ಣಾಗಿಲ್ಲ ಅಂತಂದರೆ ವ್ಯರ್ಥವಾಗಿ ಶಕ್ತಿಯನ್ನು ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ, ಮರವನ್ನು ಏರಲಿಕ್ಕೆ ಹೋಗೋದಿಲ್ಲ ಇರುವೆ. ಅದಕ್ಕಾಗಿ ಅದಕ್ಕೆ ಈ ಡಬ್ಬಿಯಲ್ಲಿ ಏನಿದೆ ಅಂತ ಗೊತ್ತು, ಯಾವ ಮರದಲ್ಲಿ ಹಣ್ಣಾಗಿದೆಯಾ ಇಲ್ಲ ಎನ್ನುವಂತಹದ್ದು ಗೊತ್ತು. ಅದಕ್ಕಾಗಿ ಈ ಗ್ರಹಿಸುವಂತಹ ಶಕ್ತಿ ಇರುವೆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ವಾಯುಗುಣವ ಸರ್ಪಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು. ಆಮೇಲೆ ಗೋತ್ರದ ಗುಣವ ಕಾಗೆ ಬಲ್ಲದು ಅಂತ ಹೇಳ್ತಾರೆ. ಮತ್ತು ವೇಳೆಯ ಗುಣವ ಕೋಳಿ ಬಲ್ಲದು. ವೇಳೆಯ ಗುಣ ಕೋಳಿ ಬಲ್ಲದು ಅಂತಂದರೆ, ನಾವೇನು ಗಡಿಯಾರ ಹಾಕಿರ್ತೀವ ಮನೆಯೊಳಗೆ? ಇಲ್ಲ.
ಆ ಕೋಳಿ ಕರೆಕ್ಟಾಗಿ ಅದರ ಟೈಮಿಗೆ ಮೂರು ಗಂಟೆಗೆ ಮೂರು ಜಾವದ ಕೋಳಿ, ನಾಲ್ಕು ಜಾವದ ಕೋಳಿ, ಐದು ಜಾವದ ಕೋಳಿ ಅಂತ ಇರ್ತಾರೆ. ಅವೆಲ್ಲ ಏನು ಮಾಡ್ತವೆ ಕರೆಕ್ಟ್ ಟೈಮಿಗೆ, ಅವಾಗೆಲ್ಲ ಹಿಂದಿ ಎಲ್ಲ ಏನು ಗಡಿಯಾರ ಇರಲಿಲ್ಲ, ವಾಚ್ ಇರಲಿಲ್ಲ, ಏನಿಲ್ಲ. ಕೋಳಿ ಕೂಗಿದ ತಕ್ಷಣ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಲೋದು ಕೆಲಸಕ್ಕೆ ಹೋಗ್ತಾ ಇದ್ರು. ಕೋಳಿಗಳೇ ಗಡಿಯಾರ ಆಗಿಬಿಟ್ಟಿತ್ತು. ಗಡಿಯಾರ ನೋಡಿಬಿಟ್ಟು ಕೋಳಿ ಕೂಗ್ತಾ ಇರಲಿಲ್ಲ, ಕೋಳಿಗಳೇ ಜನರಿಗೆ ಗಡಿಯಾರ ಆಗಿಬಿಟ್ಟಿತ್ತು. ಹಾಗಾಗಿಬಿಟ್ಟು ಆ ವೇಳೆಯ ಗುಣವ ಕೋಳಿ ಬಲ್ಲದು ಅಂತ ಹೇಳ್ತಾರೆ. ಆ ನಂತರ ಗೋತ್ರದ ಗುಣವ ಕಾಗೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಕಾಗೆ ಒಂದು ಗುಣ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವ, ಕೋಳಿ ಒಂದು ಕುಟುಕ ಕಂಡರೆ ಕರೆಯದೆ ತನ್ನ ಕುಲವನೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ನರನವಾಳುವೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ವಚನಗಳು ಬಹಳ ಅದ್ಭುತವಾದ ವಚನಗಳು. ಅದಕ್ಕೆ ಇಲ್ಲಿ ಅಂತರ್ಜಾಲ ವಚನ ಪ್ರವಚನ, ವಚನ ಅಂತಲೇ ನಾವು ಇಟ್ಬಿಟ್ಟು ನಾವು ಪ್ರವಚನವನ್ನು ಮಾಡ್ತಾ ಇರೋದು. ಅದಕ್ಕಾಗಿ ಎಲ್ಲ ಗುಣಗಳನ್ನು ಎಲ್ಲವೂ ಕೂಡ ಅರ್ಥಕೊಂಡು ಅದರಂತೆ ಆ ಪ್ರಾಣಿಗಳು ಪಕ್ಷಿಗಳು ನಡೀತಾ ಇದ್ದಾವೆ. ಆದರೆ ಮನುಷ್ಯ ಮನುಷ್ಯನಾಗಿ ಬದುಕೋದನ್ನೇ ಕಲಿತಿಲ್ಲ, ಮನುಷ್ಯ ಮನುಷ್ಯನಾಗಿ ಮನುಷ್ಯತ್ವವನ್ನು ಮರೆತು ಬದುಕ್ತಾ ಇದ್ದಾನೆ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕು. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವವನೇ ಶರಣ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ದಯವಿಲ್ಲದ ಧರ್ಮ ಅದಾವು ದಯ್ಯ, ದಯೆ ಇರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲಮಯ್ಯ ಅಂತ ಹೇಳ್ತಾರೆ. ಧರ್ಮದ ಮೂಲ ಯಾವುದು? ದಯೆ. ಹೌದಿಲ್ಲ, ಧರ್ಮದ ಮೂಲ ದಯೆ. ಅದಕ್ಕಾಗಿ ಈ ದಯೆ ಎನ್ನುವಂತಹದ್ದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ದಯೆಯನ್ನು ತೋರಬೇಕು, ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು. ಕುರುಡ್ರು ಕುಂಟ್ರು ನೊಂದವರು ಬೆಂದವರನ್ನು ನಾವು ಅವರಿಗೆ ಸಹಾಯವನ್ನು ಮಾಡಬೇಕು ಎನ್ನುವಂತಹದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡು ವಚನ ಸಾಹಿತ್ಯವನ್ನು ಓದಬೇಕು, ಅದರ ಪ್ರಕಾರ ನಾವು ನಡಿಬೇಕು ಎನ್ನುವಂತಹದ್ದನ್ನು ಅರ್ಥಕೊಂಡು ನಮ್ಮ ಜನ್ಮವನ್ನು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಶ್ರಾವಣ ಮಾಸದ ಮೂರನೇ ದಿನದ ಪ್ರವಚನ ಅನುಷ್ಠಾನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.